ಅಯಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ತಿಳಿದಂತೆ ಇವತ್ತು ರಾಮನವಮಿ. ಹಾಗಾಗಿ ಆ ರಾಮ ಒಂದು ಮತ್ತು ಲಕ್ಷ್ಮಣನ ಸಂವಾದದ ಈ ಶ್ಲೋಕ ಇದು. ಲಕ್ಷ್ಮಣ ಆ ಎಲ್ಲ ಲಂಕೆಯನ್ನು ಗೆದ್ದ ಮೇಲೆ ಇಲ್ಲೇ ಇದ್ಬಿಡೋಣ, ಈ ಸ್ವರ್ಣಮಯವಾಗಿದೆ ಈ ಲಂಕಾ, ಇಲ್ಲೇ ಇರೋಣ ಅಂದಾಗ ರಾಮಚಂದ್ರ ದೇವರು ಹೇಳ್ತಾರೆ, ಈ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಇದು ಲಂಕಾ ಪಟ್ಟಣ ಸ್ವರ್ಣಮಯವಾಗಿರ್ಬೋದು, ಎಲ್ಲ ಇಲ್ಲಿ ವ್ಯವಸ್ಥೆ ಇರ್ಬೋದು, ಆದರೂ ಕೂಡ ನಮೇ ಲಕ್ಷ್ಮಣ ರೋಚತೆ. ಲಕ್ಷ್ಮಣ ನಮಗಿದು ಸರಿಯಾಗಲ್ಲಪ್ಪ, ನಮಗೆ ಹೊಂದಿಕೆ ಬರಲ್ಲ. ಯಾಕೆ ಅಂತಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನಮಗೆ ಜನ್ಮ ಕೊಟ್ಟಂತಹ ತಾಯಿ, ನಮಗೆ ಆಶ್ರಯ ಕೊಟ್ಟಂತಹ ನಮ್ಮ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕೂ ಮಿಗಿಲಾದದ್ದು ಅಂತ ಹೇಳಿ ಆ ರಾಮಚಂದ್ರ ದೇವರು ಹೇಳ್ತಾರೆ. ಹೇಗೆ ನಮ್ಮ ಹಿರಿಯರನ್ನು ನಮ್ಮ ತಂದೆ ತಾಯಿಗಳನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯವೋ, ನಮ್ಮ ಭೂಮಿಯನ್ನು ನಮ್ಮ ಜೊತೆ ಇರುವಂಥ ಎಲ್ಲ ಜನರ ಅಣ್ಣ ತಮ್ಮಂದರನ್ನು ಅವರಿಗೆ ಬೇಕಾದಂತಹ ರಕ್ಷಣೆಯನ್ನು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಜ್ಜ ಒಂದು ಕತೆ ಹೇಳಿದರು, ಅದನ್ನು ನನಗೆ ನೆನಪಾಗುತ್ತೆ. ಏನಂದರೆ ಪೇಜಾರ ಸ್ವಾಮಿಗಳು ಒಂದ್ಸಲ ಒಂದು ಯಾತ್ರೆಗೆ ಬಂದಾಗ ಅವರು ಮನೆಗೆ ಭಿಕ್ಷೆಗಾಗಿ ಬಂದಿರ್ತಾರೆ. ಆವಾಗ ಒಂದು ಸ್ವಾಮಿಗಳು ಪ್ರವಚನ ಮಾಡಬೇಕಾದ್ರೆ ಒಂದು ಕತೆ ಹೇಳ್ತಾರಂತೆ. ಏನಂದರೆ ಪೂರ್ವ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಎಷ್ಟೋ ವರ್ಷಗಳಾದರೂ ದೇವಾಲಯ ಇರುವುದಿಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ದೇವಾಲಯ ಒಂದು ರುದ್ರದೇವರ ಒಂದು ಈಶ್ವರನ ದೇವಾಲಯ ಮಾಡ್ತಾರೆ. ದೇವಾಲಯದ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಆ ಹಳ್ಳಿಯವರ ಮನಸ್ಸಿಗೆ ಬರುತ್ತೆ ಏನಂದರೆ ಕಾಶಿಗೆ ಹೋಗಿ ಕಾಶಿಯಲ್ಲಿರುವಂತಹ ಗಂಗೆಯನ್ನು ತಂದು ನಮ್ಮ ಹಳ್ಳಿಯಲ್ಲಿರುವಂತಹ ಆ ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಅಲ್ಲಿರುವಂಥ ಯುವಕರನ್ನೆಲ್ಲ ಒಟ್ಟು ಮಾಡಿ ಅದರಲ್ಲಿ ಇಬ್ಬರು ಗಟ್ಟಿಯಾಗಿರುವಂಥ ಇಬ್ಬರನ್ನು ಒಂದು ನೇಮಕ ಮಾಡಿ ಅವರಿಗೆಲ್ಲ ಹಳ್ಳಿಯವರು ತಮ್ಮ ಕೈಯಲ್ಲಿರುವಂಥ ದುಡ್ಡನ್ನೆಲ್ಲ ಕೊಟ್ಟು ನೀವು ಕಾಶಿಯಿಂದ ಗಂಗೆಯನ್ನು ತನ್ನಿ ಅಂಥೇಳಿ ಅವ್ರನ್ನ ಕಳಿಸ್ಕೊಡ್ತಾರಂತೆ. ಈಗಿನ ಥರ ಇಲ್ಲ, ಆಗಿನ ಕಾಶಿ ಹೋಗಬೇಕಂದ್ರೆ ದುರ್ಗಮವಾದಂಥ ದಾರಿ, ಭಾಳ ಕಷ್ಟ, ಪಶು ಪಕ್ಷಿಗಳು ನಾನಾ ವನ್ಯಜೀವಿಗಳು ಹೀಗೆಲ್ಲ ಇತ್ತು, ಭಾಳ ಕಷ್ಟ. ಅಂದರೂ ಕೂಡ ಅವರು ಕಷ್ಟದಿಂದ ದೇವರನ್ನ ಸ್ಮರಣೆ ಮಾಡ್ತಾ ಕಾಶಿಗೆ ಆ ನಮಸ್ಕಾರವನ್ನು ಮಾಡಿ ಗಂಗೆಯಲ್ಲಿ ಮಿಂದು ಒಂದು ಗಿಂಡಿಯಲ್ಲಿ ಗಂಗೆಯನ್ನು ತಂದುಕೊಂಡು ಭಾಳ ದುರ್ಗಮವಾದಾರೆ ಅಂತ ಆಡ್ಕೊಂಡು ಬರ್ತಾರಂತೆ. ಅವ್ರ ಹಳ್ಳಿಗೆ ಬರುವಂಥ ವಿಷಯವನ್ನು ಅಲ್ಲಿರೋರು ನೋಡಿ ಓಡಿ ಹೋಗಿ ಜನರಿಗೆಲ್ಲ ಹೇಳ್ತಾರಂತೆ. ಇನ್ನೇನು ಜನರು ಅವ್ರ ಹತ್ರ ಬರುವಂಥ ಸಂದರ್ಭದಲ್ಲಿ ಆ ಹಳ್ಳಿ ಹತ್ರ ಬರುವಂಥ ಸಂದರ್ಭದಲ್ಲಿ ಒಂದು ಆ ಕುದುರೆ ಅಲ್ಲಿ ಭಾಳ ಬಾಯಾರಿಕೆಯಿಂದ ಬಿದ್ದು ಸಾಯುವ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರತ್ತಂತೆ. ಅದಕ್ಕೆ ನೀರೇ ಇರಲ್ಲ, ಭಾಳ ವೃದ್ಧ, ಅದು ಭಾಳ ವಯಸ್ಸಾಗಿರುತ್ತೆ. ಹಾಗಾಗಿ ನೀರಿಲ್ಲದೆ ಒದ್ದಾಡೋದು ನೋಡಿ ಆ ಕಡೆ ಕಡೆ ನೋಡಿದಾಗ ಇವರು ತೊಗೊಂಡು ಹೋಗುವಂಥ ಎಲ್ಲ ಪದಾರ್ಥಗಳು ನೀರು ಎಲ್ಲವೂ ಖಾಲಿಯಾಗಿರುತ್ತೆ. ಮತ್ತು ಏನು ಮಾಡೋದು ನೋಡಿದಾಗ ಅವು ತಂದಂತಹ ಏನು ಗಂಗೆ ಗಿಂಡಿಲಿ ಇರ್ತ ಅದು ನೆನಪಾಗುತ್ತೆ. ಅದು ತೆಗೆದು ಆ ಕುದುರೆಗೆ ಎಲ್ಲ ಆ ಗಿಂಡಿಲಿರುವಂಥ ನೀರೆಲ್ಲ ಹಾಕಿಬಿಟ್ಟು ಆ ಕುದುರೆ ಕುಡಿದ್ಬಿಡುತ್ತಂತೆ. ಈ ಸಂದರ್ಭದಲ್ಲಿ ಜನರೆಲ್ಲ ಬಂದು ಏನಪ್ಪ ಕಾಶಿ ತನಕ ಇಷ್ಟೆಲ್ಲ ಕಷ್ಟಪಟ್ಟು ಕಳಿಸಿದ್ವಲ್ಲ, ಆ ಗಂಗೆಯನ್ನು ಈಶ್ವರನ ಅಭಿಷೇಕ ಮಾಡಿದ್ಬಿಟ್ಟು ಈಗ ಒಂದು ಕುದುರೆ ಕುಡಿಸ್ಬಿಟ್ಟಲ್ಲ ಅಂದಾಗ ಆ ಒಬ್ಬ ಯುವಕ ಬಾಲಕ ಹೇಳ್ತಾರಂತೆ, ಆ ಕುದುರೆಯಲ್ಲಿ ನಮ್ಮ ಊರಿನ ರುದ್ರದೇವರನ್ನು ನಾನು ಕಂಡೆ ಅಂತ ಹೇಳಿ. ಹೀಗೆ ನಮ್ಮ ಬೇಜಾರ ಸ್ವಾಮಿಗಳು ಅಲ್ಲಿ ಬಂದಂತಹ ಜನರಿಗೆ ಹೇಳ್ತಾರೆ, ಈ ರೀತಿಯಾಗಿ ನಾವು ಆ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ಸೇರುವಂಥ ಎಲ್ಲ ಸಜ್ಜನರು ಕೂಡ ಆ ವಿದ್ಯಾರ್ಥಿ ಒಳಗೆ ನನ್ನ ಆರಾಧ್ಯ ದೇವರನ್ನು ನಾನು ಕಂಡಿದ್ದೇನೆ, ನೀವೆಲ್ಲ ದಿನಕ್ಕೆ ಒಂದು ಕಾಲು ರೂಪಾಯಿ ಕೊಟ್ಟರೆ ಸಾಕು, ಆ ಒಂದು ವಿದ್ಯಾರ್ಥಿ ನಿಲಯವನ್ನು ನಾವು ಮಾಡ್ಬೋದು, ನಾಲ್ಕು ಜನಕ್ಕೆ ಸಹಾಯವನ್ನು ಮಾಡ್ಬೋದು ಅಂತ ಹೇಳಿ ನಮ್ಮ ಗುರುಗಳು ನಮ್ಮ ಅಜ್ಜನವರಿಗೆ ಹೇಳಿರುವಂಥ ಒಂದು ಮಹತ್ತಾದ ಕತೆ. ಈ ಕಥೆಯಿಂದ ಏನು ನಮಗೆ ತಿಳಿಯುತ್ತೆ ಅಂತಂದರೆ, ನಾವು ಏನು ರಾಮನವಮಿ ಅಂತೇಳಿ ದೊಡ್ಡ ದೊಡ್ಡ ಕೆ ಜಿ ಕೆ ಜಿ ಕರ್ಪೂರ, ಕೆ ಜಿ ಕೆ ಜಿ ಊದುಬತ್ತಿ ಹಚ್ಚಿ ಬರೀ ನಾವು ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಬರೀ ನಾವು ತಿಂದು ಕೂತ್ರೆ ಏನು ಪ್ರಯೋಜನ ಇಲ್ಲ. ಅದನ್ನು ನಾಲ್ಕು ಜನಕ್ಕೆ ಕೊಟ್ಟು ನಾವು ದೇವ ನಮಸ್ಕಾರ ಮಾಡಿದ್ರೆ ಸಾಕು, ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಜನನ ಸೇವೆ ಜನಾರ್ದನ ಸೇವೆ ಅಂತ. ಹಾಗಾಗಿ ರಾಮನವಮಿಯ ಪ್ರಯುಕ್ತವಾಗಿ ನಾವು ಹೋದ ಸಲ ಏನು ಒಂದು ವಿಡಿಯೋ ಮಾಡಿ ಎಲ್ಲ ಹಾಕಿದ್ವಿ, ಅದಕ್ಕೆ ನಾನಾ ಜನರು ಭಾಳ ಒಳ್ಳೆಯ ರೀತಿಯಿಂದ ಪ್ರೋತ್ಸಾಹ ಮಾಡಿ ಒಬ್ಬರು ಲಕ್ಷ್ಮೀ ಅಕ್ಕ ಅಂತ ಹೇಳಿ ಅವರು ಸಿದ್ಧಲಿಂಗ ದೇವಸ್ಥಾನದಲ್ಲಿ ಅಲ್ಲಿ ಕಾರ್ಯಕರ್ತರಲ್ಲಿ ಮುಖ್ಯವಾಗಿದ್ದಾರೆ ಲಕ್ಷ್ಮೀ ಅಕ್ಕ. ಅವರು ಕೂಡ ದೇಣಿಗೆಯನ್ನು ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾಪೀಠದ ಹಳೆ ವಿದ್ಯಾರ್ಥಿ ರವಿಕಿರಣ ಹೆಬ್ಬಾರ್ ಅಂತೇಳಿ ಅವರು ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಕೈಯಲ್ಲಿ ದುಡ್ಡನ್ನು ಸೇರಿಸಿ ಈಗ ನಾವು 40 ಹೋದ್ಸಲ 25 ಮನೆ ಕೊಟ್ಟಿದ್ದೀವಿ ಸರ್. 40 ಮನೆಗಳಿಗೆ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋದ್ಸಲ ನಾವು ಬರೀ ಅಕ್ಕಿ ಪುಳಿಯೋಗರೆ ಇದನ್ನೆಲ್ಲ ಕೊಟ್ಟಿದ್ದೀವಿ. ಈ ಸಲ ಅಕ್ಕಿಯನ್ನು ಮತ್ತು ಬೇಳೆ ಎಣ್ಣೆಯನ್ನು ಮತ್ತು ಆಲೂಗಡ್ಡೆ ಮೆಣಸಿನಕಾಯಿ ಅವರಿಗೆ ಬೇಕಾದಂತಹ ತರಕಾರಿಗಳನ್ನು ಕೊಡು, ಕೈಯನ್ನು ಶುದ್ಧವಾಗಿ ಇಟ್ಟುಕೊಂಡು ಎಲ್ಲ ರೀತಿ ಶುದ್ಧವಾಗಿ ಸ್ನಾನ ಮಾಡಬೇಕು ಅಂತೇಳಿ ಸೋಪನ್ನು, ಈ ರೀತಿಯಾಗಿ ನಾನಾ ರೀತಿಯ ಪದಾರ್ಥಗಳನ್ನು ಆ ರಾಮಚಂದ್ರ ದೇವರ ಪ್ರೇರಣೆಯಿಂದ ನಮ್ಮ ಗುರುಗಳ ಪ್ರೇರಣೆಯಿಂದ ಇದನ್ನೆಲ್ಲ ಕೊಡ್ತಿದ್ದೇವೆ. ಎಲ್ಲ ಜನರು ಚೆನ್ನಾಗಿರಲಿ, ಎಲ್ಲ ಕರೋನಾದ ಏನೆಲ್ಲ ಮಹಾಮಾರಿ ಬಂದಿದೆ ಎಲ್ಲವೂ ಪರಿಹಾರವಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭೋಲೋ ಭಾರತ್ ಮಾತಾ ಕಿ ಜೈ.